ಕೇಂದ್ರ ರಾಜ್ಯದ ನಡುವೆ ಮುಂದುವರೆದಿದೆ ಅಕ್ಕಿ ವಾರ್. ಇನ್ನು ಕೇಂದ್ರ ಆಹಾರ ಸಚಿವರ ಭೇಟಿಗೆ ಮುನಿಯಪ್ಪ ಸರ್ಕಸ್ ನಡೆಸುತ್ತಿದ್ದಾರೆ. ಇವತ್ತು ಉಭಯ ನಾಯಕರ ಜೊತೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನೆನ್ನೆನೇ ದೆಹಲಿಗೆ ತೆರಳಿದ್ದಾರೆ ಸಚಿವ ಕೆಎಚ್ ಮುನಿಯಪ್ಪ. ಕೇಂದ್ರ ಮತ್ತು ರಾಜ್ಯದ ನಡುವೆ ಅಕ್ಕಿ ವಾರ್ ಮುಂದುವರಿತಾನೆ ಇದೆ. ಕೇಂದ್ರ ಆಹಾರ ಸಚಿವರ ಭೇಟಿಗೆ ಇದೀಗ ಸಚಿವ ಮುನಿಯಪ್ಪ ಇವತ್ತು ಭೇಟಿ ಮಾಡಲಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇವತ್ತು ಉಭಯ ನಾಯಕರ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಇನ್ನು ನೆನ್ನೆಯೇ ದೆಹಲಿಗೆ ತೆರಳಿದ್ದಾರೆ ಸಚಿವ ಕೆಎಚ್ ಮುನಿಯಪ್ಪ. ಅನ್ನಭಾಗ್ಯ ಯೋಜನೆಗೆ ಸಂಬಂಧ ನಾಯಕರ ಜೊತೆ ಇವತ್ತು ಮಾತುಕತೆಯನ್ನ ನಡೆಸಲಿದ್ದಾರೆ. ಇನ್ನು ಕೇಂದ್ರ ಆಹಾರ ಸಚಿವ ಪಿಯೂಷ್ ಗೋಯಲ್ ಜೊತೆ ಇವತ್ತು ಒಂದಷ್ಟು ಚರ್ಚೆಗಳನ್ನು ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಒಪ್ಪಿಸ್ತಾರ ಕೇಂದ್ರ ಬಿಜೆಪಿ ಏನು ಹೇಳುತ್ತೆ, ಆಹಾರ ಸಚಿವರು ಕೇಂದ್ರ ಆಹಾರ ಸಚಿವರು ಯಾವ ಭರವಸೆಯನ್ನು ಕೊಡ್ತಾರೆ, ರಾಜ್ಯದ ಜನರಿಗೆ ಅಕ್ಕಿ ನೀಡೋದಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅಥವಾ ಏನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಿನ್ನೆಯೇ ದೆಹಲಿಗೆ ತೆರಳಿದ್ದಾರೆ ಸೊ ಕೆಎಚ್ ಮುನಿಯಪ್ಪ. ಇವತ್ತು ಕೇಂದ್ರ ಆಹಾರ ಸಚಿವರ ಜೊತೆ ಒಂದಷ್ಟು ಮಾತುಕತೆಯನ್ನು ನಡೆಸಲಿದ್ದಾರೆ. ಸೊ ಇನ್ನೊಂದು ಕಡೆ ಏನು ಚಾಣಕ್ಯ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ, ನಾನು ಮಾತಾಡ್ತೀನಿ ಅಂತ. ಸೊ ಹೀಗಿರುವಾಗ ಏನು ಆಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲವಾಗಿದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಈಗ ಕೆಎಚ್ ಮುನಿಯಪ್ಪ ಹಾಗೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಯಲ್ಲೇ ಬೀಡು ಬಿಟ್ಟು ಕೇಂದ್ರ ಬಿಜೆಪಿ ನಾಯಕರ ಮನ ಹೊಲಿಸ್ತಾರಾ, ರಾಜ್ಯದ ಜನರಿಗೆ ಕೊಟ್ಟ ಮಾತಂತೆ ನಡೆದುಕೊಳ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನು ರಾಜ್ಯದಲ್ಲಿ 10 ಕೆಜಿ ಅಕ್ಕಿ ಕೊಡೋದಕ್ಕೆ ಸ್ವಲ್ಪ ತಡವಾಗಿದೆ. ಜುಲೈನಿಂದ ಡೌಟ್, ಆಗಸ್ಟ್ನಿಂದ ಅಕ್ಕಿಯನ್ನ ವಿತರಿಸ್ತೀವಿ, ಆದಷ್ಟು ಬೇಗ ಅಕ್ಕಿಯನ್ನ ಫಲಾನುಭವಿಗಳಿಗೆ ನೀಡ್ತೀವಿ ಅಂತ ದೆಹಲಿಯಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್, ಅಂದ್ರೆ ಈ ಜುಲೈ ಅಂದ್ರೆ ಮುಂದಿನ ತಿಂಗಳಿನಿಂದ ರಾಜ್ಯದ ಜನರಿಗೆ ಕಾಂಗ್ರೆಸ್ ಸರ್ಕಾರ 10 ಕೆಜಿ ಅಕ್ಕಿಯನ್ನ ನೀಡಬೇಕಾಗಿತ್ತು. ಬಟ್ ಜುಲೈನಿಂದ ಡೌಟ್, ಆಗಸ್ಟ್ನಿಂದ ಅಕ್ಕಿ ವಿತರಿಸ್ತೀವಿ ಅಂತ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದೆಹಲಿಯಲ್ಲಿ. ಇನ್ನು ಆಗಸ್ಟ್ ಮೊದಲ ವಾರದಲ್ಲೇ ಕೊಡುವ ಪ್ರಯತ್ನದಲ್ಲಿ ನಾವಿದ್ದೀವಿ. ಇನ್ನು ಅಕ್ಕಿ ಕೊಡೋದಕ್ಕೆ ಛತ್ತೀಸ್ಗಢ, ತೆಲಂಗಾಣ, ಪಂಜಾಬ್ ಮುಂದಾಗಿದೆ ಅಂತ ದೆಹಲಿಯಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್, ಏನು ಕಾಂಗ್ರೆಸ್ನ ಮತ್ತೊಂದು ಗ್ಯಾರಂಟಿ ಅಂದರೆ ಅನ್ನಭಾಗ್ಯ ಗ್ಯಾರಂಟಿಗೆ ಸಂಬಂಧಪಟ್ಟಂತೆ ಕಸರತ್ತು ನಡೀತಾನೆ ಇದೆ. ಅಕ್ಕಿ ಎಲ್ಲಿಂದ ತರಿಸ್ಬೇಕು ಅಂದ್ರೆ ಕೇಂದ್ರ ಸರ್ಕಾರ ಒಪ್ಪಿಗೆ ಸೂಚಿಸಿ ಮತ್ತೆ ಉಲ್ಟಾ ಹೊಡೆಯುತ್ತೆ, ಅವತ್ತಿನಿಂದ ಪ್ರೊಟೆಸ್ಟ್ ಕೂಡ ನಡೀತಾನೆ ಇರುವಂಥದ್ದು. ಸೊ ಜುಲೈನಿಂದ ಡೌಟ್, ಮುಂದೆ ಆಗಸ್ಟ್ನಿಂದ ಕೊಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಆಹಾರ ಸಚಿವ. ಸ್ವಲ್ಪ ಡಿಲೇ ಆಗುತ್ತೆ, ಎಕ್ಸಾಕ್ಟ್ ಡೇಟ್ ಹೇಳೋಕ್ಕಾಗಲ್ಲ. ಆದಷ್ಟು ಬೇಗ ಅಕ್ಕಿಯನ್ನು ಕೊಡ್ತೀವಿ. ಇಲ್ಲಾಂದ್ರೆ ಒಂದು ತಿಂಗಳು ಕೂಡ ತಡ ಆಗಬಾರ್ದು ಅಂತ ನಾವು ಪ್ರಯತ್ನದಲ್ಲಿದ್ದೀವಿ. ಮೊದಲನೇ ತಿಂಗಳಿಗೆ ನಮ್ಗೆ ಅವಕಾಶ ಆಗುತ್ತೆ, ಆಮೇಲೆ ನಾವು ವ್ಯವಸ್ಥೆ ಮಾಡ್ಕೊಳ್ಳೋದು ಯಾವ ಯಾವ ರೀತಿ ಅಕ್ಕಿಯನ್ನು ತರಬೇಕು. ಮೊದಲನೇ ತಿಂಗಳು ಕೂಡ ತಾಪತ್ರ ಆಗಲ್ಲ, ತಡ ಆಗಿದೆ. ಅದರಿಂದ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಆ ಏಜೆನ್ಸೀಸ್ ಕೇಂದ್ರದ 3 ಸಮಸ್ಯೆಗಳನ್ನು ಕೂಡ ಹೇಳಿದ್ದೇವೆ. ನಾವು ಆದಷ್ಟು ಬೇಗ ಅಕ್ಕಿಯನ್ನು ಕೂಡ ಏರ್ಪಾಟು ಮಾಡ್ಕೊಂಡಿದ್ದೀವಿ, ಕೊಡ್ತೇವೆ. ಅದರಿಂದ ನಾವು ಸಾಧ್ಯವಾದಷ್ಟು ಕಡಿಮೆ ದರ ಸರ್ಕಾರಕ್ಕೂ ಹೊರೆ ಆಗಬಾರದು, ಗುಣಮಟ್ಟದ ಅಕ್ಕಿಯನ್ನು ಕೊಡಬೇಕು. ಅದಕ್ಕೆ ಏನು ಕೇಂದ್ರದ ಅಕ್ಕಿ ಸರಬರಾಜು ನಮಗಾಗ್ತಾ ಇತ್ತು ಅದಕ್ಕಿಂತ ಹೆಚ್ಚು ಕಡಿಮೆ 1 ರೂಪಾಯಿ ಹಾಗಾಗ್ಬೋದು, ಈಗಾಗ್ಬೋದು, ಆ ಲೆವೆಲ್ನಲ್ಲೇ ಇರುವಂಥದ್ದು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಸ್ವಲ್ಪ ಡಿಲೇ ಆಗುತ್ತೆ, ಎಕ್ಸಾಕ್ಟ್ ಡೇಟ್ ಹೇಳೋಕ್ಕಾಗಲ್ಲ. ಆದಷ್ಟು ಬೇಗ ಅಕ್ಕಿಯನ್ನು ಕೊಡ್ತೀವಿ. ಇಲ್ಲಾಂದ್ರೆ ಒಂದು ತಿಂಗಳು ಕೂಡ ತಡ ಆಗಬಾರ್ದು ಅಂತ ನಾವು ಪ್ರಯತ್ನದಲ್ಲಿದ್ದೀವಿ. ಮೊದಲನೇ ತಿಂಗಳಿಗೆ ನಮ್ಗೆ ಅವಕಾಶ ಆಗುತ್ತೆ, ಆಮೇಲೆ ನಾವು ವ್ಯವಸ್ಥೆ ಮಾಡ್ಕೊಳ್ಳೋದು ಯಾವ ಯಾವ ರೀತಿ ಅಕ್ಕಿಯನ್ನು ತರಬೇಕು. ಮೊದಲನೇ ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.